ಸಾಯಿರಾಮ್. ನಾಲ್ಕನೇ ತರಗತಿ, ವಿಷಯ ಕನ್ನಡ. ಪದ್ಯ ಬೀಸೋಕಲ್ಲಿನ ಪದ. ಹಿಂದಿನ ತರಗತಿಯಲ್ಲಿ ಮೂರು ಪ್ಯಾರಾಗಳನ್ನು ಮಾಡಿದ್ವಿ, ಈಗ ನಾಲ್ಕನೇ ಪ್ಯಾರಕ್ಕೆ ಹೋಗೋಣ. ಗಮನ ಇಟ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಪ್ಯಾರ ಎಕ್ಸ್ಟ್ರಾ ಇದೆ, ಹಳೆ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು, ಇದು ಪೂರ್ತಿ ಹಾಡು, ಅದಕ್ಕೆ ನೋಡ್ಕೊಳ್ಳಿ. ಕಲ್ಲು ಬಿಟ್ಟೇನೆಂದು ಸಿಟ್ಟಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ. ಕಲ್ಲು ಬಿಟ್ಟೇನೆಂದು ಸಿಟ್ಟಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ. ಇದನ್ನು ರಾಗವಾಗಿ ಹೇಳಬೇಕು. ಕಲ್ಲು ಬಿಟ್ಟೇನೆಂದು ಸಿಟ್ಟಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ಕುಕ್ಕೇಲಿ ರಾಗಿ ಬೆಳೆಯಾಲಿ, ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ. ಅಂದರೆ ಕಲ್ಲನ್ನು ಸರಸ್ವತಿಗೆ ಹೋಲಿಸ್ತಾ ಇದ್ದಾರೆ. ಕಲ್ಲು ಬಿಟ್ಟೇನೆಂದು ಸಿಟ್ಟಾಕಮ್ಮ ಮಾಡ್ಕೋತೀಯಾ, ಮತ್ತೆ ಕುಕ್ಕೆಯಲ್ಲಿ ರಾಗಿ ಬೆಳೆಯಾಲಿ, ಆ ಕುಕ್ಕೆ ಬರ್ತಿ ಮತ್ತು ರಾಗಿ ತುಂಬಲಿ, ತಗೊಂಡು ಮತ್ತೆ ರಾತ್ರಿಗೆ ಬಂದು ನಿನ್ನ ಕಲ್ಲತ್ರ ಕಲ್ಲು ಹಿಡ್ಕೊಂಡು ಬೀಸ್ತೀನಿ ಅಂತ ಆ ಹೆಣ್ಣು ಮಗಳು ಆ ಕಲ್ಲನ್ನು ಹೇಳ್ತಾ ಇದ್ದಾಳೆ, ಕಲ್ಲಿಗೆ ಸರಸ್ವತಿ ಹೋಲಿಸ್ಕೊಂಡು ಹೇಳ್ತಾ ಇದ್ದಾಳೆ. ಲಾಸ್ಟ್ ಪ್ಯಾರ ನೋಡಿ, ಇದು ಬಹುಶಃ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅನಿಸುತ್ತೆ, ಇದು ಪೂರ್ತಿ ಆದರೆ ಈ ಹಾಡು ಮುಗಿಯುತ್ತೆ. ಬೀಸೋ ಕಲ್ಲಿನ ಪದ, ಅದಕ್ಕೆ ನಾನು ಹಾಕಿದ್ದೀನಿ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ, ಪೆನ್ಸಿಲಲ್ಲಿ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ. ಅಂದರೆ ಕಲ್ಲು ಕೊಟ್ಟಮ್ಮಂಗೆ ಅಂದರೆ ಕಲ್ಲನ್ನು ಬೇರೆಯವ್ರ ಮನೆಗೆ ಹೋಗಿ ಕಲ್ಲು ಹೇಸ್ಕೊಂಡು, ಎಲ್ಲರ ಮನೇಲೂ ಇರಲ್ಲ ಅಲ್ಲ, ಯಾರ ಮನೇಲಿ ಬೀಸೋ ಕಲ್ಲು ಇರುತ್ತೋ ಅವ್ರ ಮನೆಗೆ ಹೋಗಿ ಬೀಸ್ಕೊಂಬರ್ತಾರೆ. ಆ ಮನೆಗೆ ಆ ಎಂ ಕಲ್ಲು ಕೊಟ್ಟಮ್ಮನಿಗೆ, ಆ ಮನೆಯವ್ರಿಗೆ ಎಲ್ಲ ಭಾಗ್ಯವನ್ನು ಕೊಡು ನೀನು ತಾಯಿ ಅಂತ ಕಲ್ಲನ್ನು ಕೇಳ್ಕೊತಾ ಇದ್ದಾರೆ. ನಿಮ್ಮ ಮನೆಗೆ ಪಲ್ಲಕ್ಕಿ ಮೇಲೆ ಮಗ ಬರಲಿ, ಅಂದರೆ ಡೋಲಿ ಪಲ್ಲಕ್ಕಿ ಗೊತ್ತಲ್ವ ದೇವರನ್ನು, ಆ ಥರದ್ರಲ್ಲಿ ಮಗ ಬರಲಿ. ನಿಮ್ಮ ಮನೆಗೆ ಆ ಮನೆಗೆ ಮಲ್ಲಿಗೆ ಹೂವನ್ನು ಮುಡಿಯುವಂತಹ ಒಳ್ಳೆಯ ಸೊಸೆ ಬರಲಿ ಅಂತ ಆ ಬೀಸಕ್ಕೆ ಹೋಗಿರ್ತಾಳಲ್ಲ ಹೆಣ್ಣು ಮಗಳು, ಅವಳು ಆ ಬೀಸಕಲ್ಲು ಕೊಟ್ಟವ್ರ ಮನೆಗೆ ಹರಿಸ್ತಾ ಇರೋದು, ಹಾರೈಕೆ ಮಾಡ್ತಾ ಇದ್ದಾಳೆ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ. ನೋಡಿ ಈ ಪದ್ಯದ ಪದಗಳ ಅರ್ಥ ಮಕ್ಕಳೇ. ಪಲ್ಲಕ್ಕಿಯನ್ನು ಹೇಳಿದ್ನಲ್ಲ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಂತ. ಪಲ್ಲಕ್ಕಿ ಅಂದರೆ ಮೇನೆ, ಡೋಲಿ. ಉದುರು ಅಂದರೆ ಕೆಳಗಡೆ ಬೀಳುತ್ತೆ, ಹಿಟ್ಟು ಹಿಟ್ಟು ಬೀಳ್ತಾ ಇರೋದು ಕೆಳಗಡೆ ಬೀಳೋದು. ಕುಕ್ಕೆ ಅಂದರೆ ಬಿದಿರಿನ ಬುಟ್ಟಿ. ರಾಜ ಅನ್ನ ಅಂದರೆ ಮಕ್ಕಳೇ ಸುವಾಸನೆಯುಳ್ಳಂತಹ ಅಕ್ಕಿ, ಇದನ್ನೆಲ್ಲ ಉಪಯೋಗಿಸ್ತಾರಲ್ಲ ಪಲಾವ್ ಮಾಡೋಕ್ಕೆಲ್ಲ. ಅದು ಸೊಸೆ ಅಂದರೆ ಮಗನ ಹೆಂಡತಿ. ಅರ್ಥ ಆಯ್ತಾ ನಿಮಗೆ ಪದಗಳ ಅರ್ಥ? ಪಲ್ಲಕ್ಕಿ ಅಂದರೆ ಮೇನೆ, ಡೋಲಿ. ಉದುರು ಕೆಳಗೆ ಬೀಳು. ಕುಕ್ಕೆ ಬಿದಿರಿನ ಬುಟ್ಟಿ. ರಾಜಾನ್ನ ಸುವಾಸನೆಯುಳ್ಳ ಅಕ್ಕಿ. ಸೊಸೆ ಅಂದರೆ ಸೊಸೆ, ಮಗನ ಹೆಂಡತಿ. ಈ ಪಾಠದ ಪ್ರಶ್ನೆ ಉತ್ತರಗಳು ಅಭ್ಯಾಸ ಚಟುವಟಿಕೆ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ರಾಗಿ ಹೇಗೆ ಉದುರುತ್ತದೆ? ರಾಗಿ ಜಲ್ಲ ಜಲ್ಲನೆ ಉದುರುತ್ತದೆ. ಫಸ್ಟ್ ಕ್ವಶನ್ ನೋಡಿ, ರಾಗಿ ಹೇಗೆ ಉದುರುತ್ತದೆ? ರಾಗಿ ಜಲ್ಲ ಜಲ್ಲನೆ ಉದುರುತ್ತದೆ. ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳನ್ನು ನೆನೆಯುತ್ತಾರೆ. ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು. ಯಾವುದರ ಮೇಲೆ ಮಗ ಬರಲಿ? ಪಲ್ಲಕ್ಕಿ ಮೇಲೆ ಮಗ ಬರಲಿ. ಅಗೇನ್ ರಿಪೀಟ್, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ ಮಕ್ಕಳೇ. ರಾಗಿ ಹೇಗೆ ಉದುರುತ್ತದೆ? ರಾಗಿ ಜಲ್ಲ ಜಲ್ಲನೆ ಉದುರುತ್ತದೆ. ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಗಳನ್ನು ನೆನೆಯುತ್ತಾರೆ. ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು. ಯಾವುದರ ಮೇಲೆ ಮಗ ಬರಲಿ? ಪಲ್ಲಕ್ಕಿ ಮೇಲೆ ಮಗ ಬರಲಿ.
ಈ ಪಾಠ ಇಲ್ಲಿ ಈ ಪದ್ಯ ಇಲ್ಲಿ ಮುಗೀತು ಮಕ್ಕಳೇ. ಸಾಯಿರಾಮ್.